ಸಾಕಷ್ಟು ದಿನಗಳಿಂದ ಹಾಸನ ಜೆಡಿಎಸ್ ಟಿಕೆಟ್ ಗೊಂದಲ ಇನ್ನೂ ಕೂಡ ಮುಂದುವರಿತಾ ಇದೆ. ಆ ಗೊಂದಲ ಬಗೆಹರಿಯುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಹಾಗಾದ್ರೆ ಸದ್ಯದ ಬೆಳವಣಿಗೆ ಏನಾಗಿದೆ? ಬಗೆಹರಿಯದ ಹಾಸನ ಜೆಡಿಎಸ್ ಟಿಕೆಟ್ ಕಗ್ಗಂಟು. ಎಚ್ ಡಿ ಕುಮಾರಸ್ವಾಮಿ ಅವರು ನಿಗದಿಪಡಿಸಿದ್ದಂತಹ ಸಭೆಯನ್ನ ಎಚ್ ಡಿ ದೇವೇಗೌಡರು ರದ್ದುಗೊಳಿಸಿದ್ದಾರೆ. ಇವತ್ತು ನಿಗದಿಯಾಗಿದ್ದಂತಹ ಹಾಸನ ಕಾರ್ಯಕರ್ತರ ಸಭೆಯನ್ನ ಎಚ್ ಡಿ ದೇವೇಗೌಡರು ರದ್ದುಗೊಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಭೆಯನ್ನ ನಿಗದಿ ಮಾಡಿದ್ರು ಕುಮಾರಸ್ವಾಮಿ ಅವರು. ರೇವಣ್ಣ ಸ್ವರೂಪ್ ಅವರನ್ನ ಬಿಟ್ಟು ಸಭೆಯನ್ನ ನಿಗದಿಗೊಳಿಸಿದ್ರು ಎಚ್ ಡಿ ಕುಮಾರಸ್ವಾಮಿ. ದೇವೇಗೌಡರು ಸಭೆಯನ್ನ ರದ್ದುಗೊಳಿಸಿದ್ದರಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಬೇಸರಗೊಂಡಿದ್ದಾರೆ. ಹಾಸನ ಕ್ಷೇತ್ರದ ಟಿಕೆಟ್ ಕಗ್ಗಂಟಿಗೆ ದೊಡ್ಡಗೌಡರು ಎಂಟ್ರಿಯಾಗಿದ್ದಾರೆ. ಸಿಂಹಾಸನದ ಅಧಿಪತಿಯನ್ನ ದೊಡ್ಡಗೌಡರೇ ನಿರ್ಧಾರ ಮಾಡ್ತಾರ? ಹಾಸನಕ್ಕೆ ರೇವಣ್ಣನ ಭವ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನೀನಾ ಅಥವಾ ಸ್ವರೂಪ, ಪಕ್ಷದ ಜೊತೆ ಕುಟುಂಬದ ಗೌರವವು ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಹಾಗಾಗಿ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಕರೆದಿದ್ದಂತಹ ಸಭೆಯನ್ನ ರದ್ದುಗೊಳಿಸಲಾಗಿದೆ. ಕುಟುಂಬದ ಸದಸ್ಯ ಸೋತರೆ ಅಲ್ಲಿ ಗೌರವದ ಪ್ರಶ್ನೆ ಎದುರಾಗುತ್ತೆ. ಪಕ್ಷ ಸೋತರೆ ಕುಟುಂಬ ಪಕ್ಷ ಎರಡಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ. ಆದ್ದರಿಂದ ಕ್ಷೇತ್ರದ ಟಿಕೆಟ್ ಕಗ್ಗಂಟಿಗೆ ಎಚ್ ಡಿ ದೇವೇಗೌಡರು ಎಂಟ್ರಿ ಆಗಿದ್ದಾರೆ. ಇತ್ತ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಬೇಜಾರಾಗಬಾರ್ದು, ಅತ್ತ ಕುಟುಂಬದಲ್ಲೂ ಬಿರುಕು ಮೂಡಬಾರ್ದು, ಇದು ದೇವೇಗೌಡರ ಲೆಕ್ಕಾಚಾರ. ಹಾಗಾಗಿ ದೇವೇಗೌಡರ ಮುಂದಿನ ನಡೆ ಬಗ್ಗೆ ತೀವ್ರ ಕುತೂಹಲ ಉಂಟಾಗಿದೆ. ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಕರೆದಂತಹ ಸಭೆಯನ್ನ ದೇವೇಗೌಡರು ರದ್ದುಗೊಳಿಸಿದ್ದಾರೆ. ಸುಮಾರು ಹಾಸನದ ಜೆಡಿಎಸ್ ಮುಖಂಡರು, ಸುಮಾರು 300 ಮುಖಂಡರನ್ನ ಕರೆಯಲಾಗಿತ್ತು ಇವತ್ತಿನ ಸಭೆಗೆ. ಅವರ ಅಭಿಪ್ರಾಯ ಜೊತೆಗೆ ಹಾಸನದಲ್ಲಿ ಈಗಾಗಲೇ ಸರ್ವೆಯನ್ನ ನಡೆಸಿ ಅಲ್ಲಿ ಒಂದು ರಿಪೋರ್ಟ್ ಅನ್ನು ಕೂಡ ತರಿಸಿಕೊಂಡಿದ್ದಾರೆ. ಆ ರಿಪೋರ್ಟ್ನ ಆಧಾರದ ಮೇಲೆ, ಜೊತೆಗೆ ಇವತ್ತಿನ ಸಭೆಯಲ್ಲಿ ವ್ಯಕ್ತವಾಗುವಂತಹ ಅಭಿಪ್ರಾಯದ ಮೇಲೆ ಅಲ್ಲಿನ ಅಭ್ಯರ್ಥಿಯನ್ನ ಫೈನಲ್ ಮಾಡುವುದು ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ಲೆಕ್ಕಾಚಾರವಾಗಿತ್ತು. ಆದರೆ ಆ ಸಭೆಯನ್ನ ದೇವೇಗೌಡರು ರದ್ದುಗೊಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸಚಿನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಚಿನ್, ಇವತ್ತು ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಕುಮಾರಸ್ವಾಮಿ ಅವರು ಜೆಡಿಎಸ್ ಹಾಸನ ಜೆಡಿಎಸ್ ಮುಖಂಡರ ಸಭೆಯನ್ನ ಕರೆದಿದ್ರು. ಆ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಚರ್ಚೆ ಆಗಬೇಕಾಗಿತ್ತು. ಇವತ್ತೇ ಹಾಸನ ಜೆಡಿಎಸ್ ಅಭ್ಯರ್ಥಿ ಫೈನಲ್ ಆಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿತ್ತು. ಆದರೆ ಈ ಸಭೆಯನ್ನ ದೇವೇಗೌಡರು ರದ್ದುಗೊಳಿಸಿದ್ದಾರೆ. ಈ ವಿಚಾರದಲ್ಲಿ ಹೆಚ್ಚಿನ ಅಪ್ಡೇಟ್ಸ್ ಏನ್ ಸಿಗುತ್ತೆ ಅಂತ ಸಚಿನ್? ಎಸ್ ರಜನಿ, ಏನು ತೀವ್ರ ಕುತೂಹಲ ಕೇಳಿಸಿದಂತ ಹಾಸನ ಜೆಡಿಎಸ್ ಟಿಕೆಟ್ ವಿಚಾರ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರಿನಲ್ಲಿ ಕರೆದಂತಹ ಕುಮಾರಸ್ವಾಮಿ ಕರೆದಂತಹ ಸಭೆ ರದ್ದಾಗಿರ್ತಕ್ಕಂಥದ್ದು, ನಿಜಕ್ಕೂ ಕೂಡ ಒಂದ್ ರೀತಿ ಕುಮಾರಸ್ವಾಮಿ ಅವರಿಗೆ ಈ ಸಭೆ ರದ್ದಾಗಿರ್ತಕ್ಕಂಥದ್ದು ಶಾಕ್ ಅಂತಾನೆ ಹೇಳ್ಬೋದು. ಏಕೆಂತಂದ್ರೆ ಕುಮಾರಸ್ವಾಮಿ ಅವರ ನಿಲುವು ಏನಿತ್ತು ಅದು ಸ್ಪಷ್ಟವಾಗಿತ್ತು. ನಾನು ಇವತ್ತು ಕಾರ್ಯಕರ್ತರುಗಳನ್ನ ಸಭೆನ ಕರೆದಿದ್ದೇನೆ ಅಂದ್ರೆ ಕೇವಲ ಕಾರ್ಯಕರ್ತರು, ನಿಷ್ಠಾವಂತ ಕಾರ್ಯಕರ್ತರು, ಮೊದಲಿಂದನೂ ಕೂಡ ಪಕ್ಷ ಸಂಘಟನೆಯಲ್ಲಿ ಕೊಂಡರಾಗಿರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು, ಎಲ್ಲರನ್ನು ಹಿರಿಯ ಮುಖಂಡರುಗಳನ್ನ ಮಾತ್ರ ಈ ಒಂದು ಸಭೆಗೆ ಕರೆದಿರ್ತಕ್ಕಂಥದ್ದು. ಟಿಕೆಟ್ ಆಕಾಂಕ್ಷಿಗಳನ್ನ ಸಭೆಯಲ್ಲಿ ಕರೆದಿರ್ಲಿಲ್ಲ. ಅಂದ್ರೆ ಅವ್ರುಗಳ ಏನು ಕಾರ್ಯಕರ್ತರ ಒಂದು ಮನದಾಸೆ ಏನಿತ್ತು, ಒತ್ತಾಯ ಏನಿತ್ತು, ಅದನ್ನ ಮೊದಲು ಸಂಗ್ರಹ ಮಾಡ್ಕೊಳ್ತಕ್ಕಂಥದ್ದು. ಮತ್ ಅದೇ ರೀತಿ ಕುಮಾರಸ್ವಾಮಿ ಅವರ ಸರ್ವೆ ರಿಪೋರ್ಟ್, ಈ ಎರಡನ್ನು ಆಧಾರವಾಗಿಟ್ಕೊಂಡು ಹಾಸನ ಟಿಕೆಟ್ ಗೊಂದಲಕ್ಕೆ ತೆರೆ ಎಳೆಯುವಂತ ಎಲ್ಲಾ ನಿರೀಕ್ಷೆಗಳು ಇತ್ತು. ಆದ್ರೆ ನಿನ್ನೆ ರಾತ್ರಿ ದಿಢೀರ್ ಅನ್ನೋ ರೀತಿಯಲ್ಲಿ ಸಭೆನ ರದ್ದು ಮಾಡಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರಿಗೆ ಒಂದ್ ರೀತಿ ಅಚ್ಚರಿ ಅಂತಾನೆ ಹೇಳ್ಬೋದು. ಕಾರಣ ಏನು ಅಂತಂದ್ರೆ, ಈಗಾಗ್ಲೇ ಏನು ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ದೊಡ್ಡಗೌಡರು ದೇವೇಗೌಡರು ಇಲ್ಲಿದ್ದಾರೆ, ಅವರು ಈ ಒಂದು ಈಗ ಹಾಸನ ರಾಜಕೀಯಕ್ಕೆ ಎಂಟ್ರಿ ಆಗಿರ್ತಕ್ಕಂಥದ್ದು. ಹೀಗಾಗಿ ಸಭೆನ ನಡೆಸಿದ್ರೆ ಬೇರೆ ಬೇರೆ ಮೆಸೇಜ್ಗಳಾಗುತ್ತೆ. ಒಂದು ವೇಳೆ ಸ್ವರೂಪ ಪರವಾಗಿ ಹೆಚ್ಚು ಒಲುವಿದ್ರೆ ರೇವಣ್ಣ ಕುಟುಂಬಕ್ಕೆ ಹಿನ್ನಡೆ ಆಗುತ್ತೆ. ಅದೇ ರೀತಿ ಭವಾನಿ ರೇವಣ್ಣನ ಬೆಂಬಲಿಗರು ಕೂಡ ರೆಬಲ್ ಆಗ್ತಾರೆ. ಒಂದು ವೇಳೆ ಭವಾನಿ ರೇವಣ್ಣ ಅವರ ಪರವಾಗಿ ಒಲವು ಏನಾದ್ರೂ ಹೆಚ್ಚಾದ್ರೆ ಸ್ವರೂಪ್ ಕಡೆಯವರು ಜೆಡಿಎಸ್ ಪಕ್ಷಕ್ಕೆ ಎಲ್ಲ ಒಂದ್ ಕಡೆ ಹಿನ್ನಡೆ ಉಂಟು ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಈ ಒಂದು ಸಭೆನ ರದ್ದು ಮಾಡಿರ್ತಕ್ಕಂಥದ್ದು. ಆದ್ರೆ ಸಭೆ ರದ್ದಾದ್ರೂ ಕುಮಾರಸ್ವಾಮಿ ಅವರು ಒಂದು ಸ್ಪಷ್ಟನ ಪಡಿಸಿರ್ತಕ್ಕಂಥದ್ದು, ನನ್ನ ನಿಲುವು ಏನಿದೆ ಅಂದ್ರೆ ಈ ಹಿಂದೆ ಕಳೆದ 2 ವರ್ಷದ ಹಿಂದೆ ತೆಗೆದುಕೊಂಡಂತ ನಿಲುವೇನಿದೆ, ಆ ನಿಲುವಿಗೆ ನಾನು ಈಗಲೂ ಕೂಡ ಬದ್ಲಾಗಿದ್ದೀನಿ. ಹಾಸನ ಜಿಲ್ಲೆಯಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಾಮಾನ್ಯ ಕಾರ್ಯಕರ್ತನನ್ನೇ ನಿಲ್ಲಿಸ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು.
ಆದ್ರೆ ಇದರಿಂದ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ರೆ ರೇವಣ್ಣ ಕುಟುಂಬಕ್ಕೆ ಹಿನ್ನಡೆ ಆಗುತ್ತೆ ಅನ್ನೋದು ಕೂಡ ಮನಸ್ಸಿನಲ್ಲಿರತಕ್ಕಂತದ್ದು. ಅಷ್ಟೇ ಅಲ್ಲದೆ ಕಳೆದ 20 ವರ್ಷಗಳಿಂದ ನಾನು ಹಲವು ಭಾವನಾತ್ಮಕ ವಿಚಾರಗಳಿಗೆ ತಲೆ ಕೊಟ್ಟಿದ್ದೀನಿ. ಆದ್ರೆ ಈ ಬಾರಿ ಅಂತ ಯಾವುದೇ ಭಾವನಾತ್ಮಕ ವಿಚಾರಗಳಿಗೆ ತಲೆ ಕೊಡುವಂತ ಪ್ರಶ್ನೆನೇ ಇಲ್ಲ. ನನ್ನ ಸ್ಟ್ಯಾಂಡ್ ಏನಿದೆ ಆ ಸ್ಟ್ಯಾಂಡ್ ಗೆ ನಾನು ಬದ್ಧ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿರತಕ್ಕಂತದ್ದು. ಇದರಿಂದಾಗಿ ಎಲ್ಲೋ ಒಂದ್ ಕಡೆ ಸ್ವರೂಪ ಪರವಾಗಿ ಈಗಲೂ ಕೂಡ ಕುಮಾರಸ್ವಾಮಿಯ ಒಲವು ಹೆಚ್ಚಿರೋದ್ರಿಂದ ದೊಡ್ಡಗೌಡರು ಇನ್ನ ಒಂದು ವಾರದ ನಂತರ ಈ ಒಂದು ಟಿಕೆಟ್ ವಿಚಾರಕ್ಕೆ ತೆರೆ ಎಳಿತೀನಿ ಅಂತ ಹೇಳಿರ್ತಕ್ಕಂಥದ್ದು ಕೂಡ ತೀವ್ರ ಕುತೂಹಲ ಆಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ರಜನಿ, ಥ್ಯಾಂಕ್ ಯು ಸಚಿನ್ ಮಾಹಿತಿಗೆ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.